ಹಾಸ್ಟೆಲ್ನ ಹಿಂಭಾಗದಲ್ಲಿ ಕಸಕಡ್ಡಿಗಳಿಗೆ ಬೆಂಕಿ ಹಚ್ಚುವ ವೇಳೆ ನಾಲ್ವರು ವಿದ್ಯಾರ್ಥಿಗಳು ಬೆಂಕಿ ತಗುಲಿ ಗಂಭೀರವಾಗಿ ಗಾಯಗೊಂಡ ಘಟನೆ ಉಡುಪಿ ಜಿಲ್ಲೆಯ ಹೆಬ್ರಿಯ ವಾಲ್ಮೀಕಿ ಆಶ್ರಮದಲ್ಲಿ ನಡೆದಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಾದ ಶ್ರೀನಿವಾಸ್, ಅಮರೀಶ್ ಹಾಗೂ ಐದನೇ ತರಗತಿಯ ವಿನೋದ್ ಮತ್ತು ಮನೋಜ್ ಎಂಬುವರು ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿಗಳು. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಈ ಪೈಕಿ ಮೂವರು ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಹಾಗೂ ಓರ್ವ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ಎಲ್ಲಿಯವರು? ರಾಯಚೂರ. ಮಕ್ಕಳು ಬೆಂಕಿ ಕೊಟ್ಟು ಮಕ್ಕಳಿಗೆ ಬೆಂಕಿ ತಾಗೋತಿಗೆ ನಾಗಶ್ರೀ ಮೇಡಮ್ ಇಲ್ಲಿದ್ದೀರಾ? ಇದ್ದೀರಾ? ಹಾ, ಆಗಲೇ ಬೆಂಕಿ ತಾಗಗಳು ಯಾರು ಮ್ಯಾನೇಜ್ ಮಾಡ್ತೀವಿ? ಅವ್ರು ಬಂದ್ರೆ ಎಷ್ಟೊತ್ತಿಗೆ? ಹಾ, ನೀವು ಗೌರ್ಮೆಂಟ್ ಆಸ್ಪತ್ರೆ ಹೋದ ಮೇಲೆ ಅವ್ರು ಅಲ್ಲಿ ಬಂದು ಇವರು ಹೋಗಿಲ್ಲ. ಹಾ, ಅವ್ರು ಆಸ್ಪತ್ರೆಗೆ ಬಂದ್ರು ಮೇಡಮ್ ಅಲ್ಲ, ಇಲ್ಲಿ ಇರಲಿಲ್ಲ, ಘಟನೆ ಆಗ್ತದೆ ಇರಲಿಲ್ಲ. ನೀವು ಕೆಲಸದಲ್ಲಿ ಇರ್ತೀರ.